ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ಕಳೆದ ಸರ್ಕಾರದ ಸಾಕಷ್ಟು ಮಂತ್ರಿಗಳು ಸೋಲನ್ನು ಅನುಭವಿಸಿದ್ದಾರೆ. ಆದರೆ ಆ ಎಲ್ಲಾ ಸೋಲುಗಳ ಪೈಕಿ ಇಡೀ ಕರ್ನಾಟಕದ ಗಮನವನ್ನು ಸೆಳೆದದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸೋಲು. ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಕಮಲವನ್ನು ಅರಳಿಸ್ತಾರೆ. ಈ ಚುನಾವಣೆಯಲ್ಲಿ ಅವರು ಗೆದ್ದೇ ಗೆಲ್ತಾರೆ, ಪ್ರಚಾರ ಹಣ ಎಲ್ಲವೂ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಬಹುತೇಕರು ಭಾವಿಸಿದ್ರು. ಅದರಲ್ಲೂ JDS ಅಲ್ಲಿ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರನ್ನ ಕಣಕ್ಕಿಳಿಸಿದ ನಂತರ ಸುಧಾಕರ್ ಗೆಲುವು ಶತಸಿದ್ಧ ಅನ್ನೋ ಪರಿಸ್ಥಿತಿ ಇತ್ತು. ಯಾಕೆಂದ್ರೆ ಬಚ್ಚೇಗೌಡರಿಗೆ ಸುಧಾಕರ್ರ ಆರ್ಥಿಕ ಶಕ್ತಿಯನ್ನು ಎದುರಿಸುವ ಶಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸರಳ ಸಜ್ಜನ ಅನ್ನೋ ಹಣೆಪಟ್ಟಿ ಕಟ್ಕೊಂಡಿದ್ದ ಬಚ್ಚೇಗೌಡರು ಸುಧಾಕರ್ ಹರಿಸೋ ಹಣದ ಹೊಳೆಯಲ್ಲಿ ಕೊಚ್ಚಿ ಹೋಗ್ತಾರೆ ಅಂತ ಕ್ಷೇತ್ರದ ಜನ ಮಾತಾಡೋಕೆ ನಿಂತರು. ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೊತ್ತೂರು ಮಂಜು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋ ಊಹಾಪೋಹಗಳು ಎದ್ದವು. ಆದರೆ ಕಡೆಗಳಿಗೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಪ್ರದೀಪ್ ಈಶ್ವರ್ ಅಯ್ಯರ್ ಅನ್ನೋ ಯುವಕನಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಮೊದಲಿಗೆ ಈ ಅಭ್ಯರ್ಥಿ ಕೂಡ ಸುಧಾಕರ್ ವಿರುದ್ಧ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ಕೋತಿದ್ದ ಜನರಿಗೆ ಆ ನಂತರದಲ್ಲಿ ಪ್ರದೀಪ್ ಈಶ್ವರ್ಗೆ ಇದ್ದಂತಹ ಜಾತಿಬಲ ಹಾಗೂ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳ ಮೇಲೆ ನಂಬಿಕೆ ಶುರುವಾಯಿತು. ಹೀಗಾಗಿ ಕ್ಷೇತ್ರದ ಒಂದಷ್ಟು ಮಂದಿ ಪ್ರದೀಪ್ ಈಶ್ವರ್ ಹಾಗೂ ಸುಧಾಕರ್ ನಡುವೆ ನೇರ ಹಣಾಹಣಿ ಇದೆ, ಯಾರೇ ಗೆದ್ದರೂ 1-2 ಸಾವಿರ ಮತಗಳ ಅಂತರದ ಜಯವನ್ನು ಪಡ್ಕೋತಾರೆ ಅನ್ನೋದು ಕ್ಷೇತ್ರದಲ್ಲಿ ಜನಜನಿತವಾಗಿತ್ತು. ಆದರೆ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟವಾದ ನಂತರ ಕ್ಷೇತ್ರದ ಜನರಿಗೆ ಅಚ್ಚರಿ. ಯಾಕೆಂದರೆ ಪ್ರದೀಪ್ ಈಶ್ವರ್ ಸಚಿವರಾಗಿದ್ದ ಸುಧಾಕರ್ ವಿರುದ್ಧ ಗೆದ್ದು ಬಿಗಿದ್ರು, ಅದು ಕೂಡ 10,642 ಮತಗಳ ಅಂತರದಲ್ಲಿ. ಈ ಪ್ರದೀಪ್ ಈಶ್ವರ್ ಚುನಾವಣಾ ರಾಜಕೀಯಕ್ಕೆ ಹೊಸಬರು. ಆದರೆ ಅವರಿಗೆ ರಾಜಕೀಯ ಹೊಸದಲ್ಲ. ಕಳೆದ ಬಾರಿ ನವೀನ್ ಕಿರಣ್ ಅನ್ನೋ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಧಾಕರ್ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು. ಆ ನವೀನ್ ಕಿರಣ್ಗಾಗಿ ಚುನಾವಣಾ ಕೆಲಸ ಮಾಡಿದ ತಂಡದಲ್ಲಿ ಪ್ರದೀಪ್ ಈಶ್ವರ್ ಅನ್ನೋ ಹುಡುಗ ಕೂಡ ಇದ್ದ. ಇವತ್ತಿನ ಹಾಗೆ ಅವತ್ತು ಕೂಡ ವಿಚಿತ್ರ ಮ್ಯಾನರಿಸಂ ಹಾಗೂ ಭಾಷಣಗಳಿಂದ ಜನರನ್ನ ಸೆಳಿತಿದ್ದ ಪ್ರದೀಪ್ ಈಶ್ವರ್ ಮೇಲೆ ದ್ವೇಷ ಭಾಷಣದ ಕಾರಣಕ್ಕಾಗಿನೇ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಅಲ್ಲದೆ ಆ ಸಂದರ್ಭದಲ್ಲಿ ಸುಧಾಕರ್ ಅವರ ಬೆಂಬಲಿಗರು ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿಬಂದವು. ಆದರೆ ಆ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದು ಬಿಗಿದ್ರು. ಹೀಗಾಗಿ ಚುನಾವಣೆ ಮುಗಿದ ನಂತರ ಸ್ವಲ್ಪ ದಿನ ಕಣ್ಮರೆಯಾಗಿದ್ದ ಪ್ರದೀಪ್ ಈಶ್ವರ್ ಆ ನಂತರ ಕೈವಾರ ತಾತಯ್ಯನವರ ದೇವಾಲಯದ ವಿಚಾರಗಳಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇದ್ರು. ಅಲ್ಲದೆ ಬಲಿಜ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು. ಅಲ್ಲಿ ತುಂಬಾ ರಾಜಕೀಯ ಆಸಕ್ತಿಗಳನ್ನ ಪ್ರದೀಪ್ ಈಶ್ವರ್ ತೋರಿಸಿಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಆ ಬಳಿಕ ಪರಿಶ್ರಮ ನೀಟ್ ಅಕಾಡೆಮಿ ಅನ್ನೋ ಸಂಸ್ಥೆಯನ್ನು ಹುಟ್ಟು ಹಾಕಿದ ಪ್ರದೀಪ್ ಈಶ್ವರ್ 2023 ಚುನಾವಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಂತರು. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಪ್ರದೀಪ್ ಈಶ್ವರ್ ಸುಧಾಕರ್ ಅವರನ್ನು ಎದುರಿಸಬೇಕಾಗಿತ್ತು. ಆದರೆ 2018 ಪ್ರದೀಪ್ ಈಶ್ವರ್ ನವೀನ್ ಕಿರಣ್ ಅವರಿಗೆ ಕೆಲಸ ಮಾಡಿದ್ರು. ಈ ಬಾರಿ ಸ್ವತಃ ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ಕ್ಯಾಂಡಿಡೇಟ್ ಆಗಿ ಬಂದು ನಿಂತಿದ್ರು. ಮೊದಲಿಗೆ ಪ್ರದೀಪ್ ಈಶ್ವರ್ ಕ್ಯಾಂಡಿಡೇಟ್ ಅಂದಾಗ ಬಹುತೇಕರು ಲೈಟ್ ಆಗಿ ತೆಗೆದುಕೊಂಡಿದ್ರು. ಆದರೆ ಪ್ರದೀಪ್ ಈಶ್ವರ್ ಅವರ ಚುನಾವಣಾ ಕ್ಯಾಂಪೇನ್ಗಳು, ಪರ್ಫೆಕ್ಟ್ ಪ್ಲಾನಿಂಗ್ ಹಾಗೂ ಎಕ್ಸಿಕ್ಯೂಷನ್ಗಳು ಹಾಗೂ ಅವರು ಜನರ ಜೊತೆ ಬೆರೆತು ಅವರನ್ನು ತಮ್ಮ ಜೊತೆ ಸೇರಿಸಿಕೊಂಡ ರೀತಿ ಪ್ರದೀಪ್ ಈಶ್ವರ್ಗೆ ಸುಧಾಕರ್ ಎದುರು 10,642 ಮತಗಳ ಜಯವನ್ನು ತಂದುಕೊಟ್ಟಿತ್ತು. ಇದರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ MR ಸೀತಾರಾಮ್, ಅವರ ಮಗ ರಕ್ಷಾರಾಮಯ್ಯ, ಗೌರಿಬಿದನೂರು ಶಾಸಕ ಶಿವಶಂಕರ್ ರೆಡ್ಡಿ, ಚಿಂತಾಮಣಿಯ ಹಾಲಿ ಶಾಸಕ MC ಸುಧಾಕರ್ ಮುಂತಾದ ಸಾಕಷ್ಟು ನಾಯಕರು ಪ್ರದೀಪ್ ಈಶ್ವರ್ಗೆ ಬೇಕಾದ ಎಲ್ಲಾ ಸಹಾಯವನ್ನು ಕೂಡ ಮಾಡಿದರು. ಇದೆಲ್ಲದರ ಜೊತೆಗೆ ಸಚಿವ ಸುಧಾಕರ್ ವಿರುದ್ಧ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಪರೀತ ಅನ್ನೋಷ್ಟು ಆಂಟಿ ಇನ್ಕಂಬೆನ್ಸಿ ಶುರುವಾಗಿತ್ತು. ಅವರ ಬೆಂಬಲಿಗರ ದೌರ್ಜನ್ಯಗಳಿಂದ ಜನ ಬೇಸತ್ತಿದ್ರು. BJP ಸರ್ಕಾರದ ವಿರುದ್ಧದ ಅಲೆ ಕೂಡ ಇತ್ತು. ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅನ್ನೋದು ಬಹು ಹಿಂದಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸಿಕೊಂಡಿತ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಆದ ಒಂದಷ್ಟು ಮತ ಬ್ಯಾಂಕ್ ಕೂಡ ಇತ್ತು. ಅದರ ಜೊತೆಗೆ ಪ್ರದೀಪ್ ಈಶ್ವರ್ ಬಲಿಜರಾಗಿರೋ ಕಾರಣದಿಂದ ಕ್ಷೇತ್ರದಲ್ಲಿನ ಬಲಿಜ ಮತದಾರರು ಪ್ರದೀಪ್ ಈಶ್ವರ್ನ ಕೈ ಹಿಡಿದ್ರು. ಹಾಗೆಯೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮುಸ್ಲಿಂ ಮತಗಳು ವಿಭಜನೆ ಆಗಲಿಲ್ಲ, ಅವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದವು. ಹೀಗಾಗಿ ಪ್ರದೀಪ್ ಈಶ್ವರ್ ಆರಿಸಿ ಬರೋದು ಸುಲಭ ಆಯಿತು. ಇನ್ನು ಪ್ರದೀಪ್ ಈಶ್ವರ್ ಶಾಸಕರಾದ ನಂತರ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿದ್ದು ಪ್ರದೀಪ್ ಈಶ್ವರ್ ಅವರ ವಿದ್ಯಾಭ್ಯಾಸ. ಈ ಪ್ರದೀಪ್ ಈಶ್ವರ್ ನೀಟ್ ಕೋಚಿಂಗ್ ಅಕಾಡೆಮಿಯೊಂದನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಬಯಾಲಜಿ ಪಾಠ ಮಾಡ್ತೀನಿ ಅಂತ ಹೇಳ್ಕೋತಾರೆ. ಹಾಗೆಯೇ ಅವರು ತಮ್ಮನ್ನು ತಾವು ಬಯಾಲಜಿ ಬ್ರಹ್ಮ ಅಂತ ಬಿಂಬಿಸ್ಕೊಂಡಿದ್ದಾರೆ. ಇಂಥ ಪ್ರದೀಪ್ ಈಶ್ವರ್ ಅವರ ಕ್ವಾಲಿಫಿಕೇಶನ್ ಏನು ಗೊತ್ತಾ? ಬರೀ PUC.
ಇನ್ನು ಪ್ರದೀಪ್ ಈಶ್ವರ್ ಹೆಸರಲ್ಲೂ ಒಂದು ವಿಚಿತ್ರ ಇದೆ. ಯಾಕೆಂದ್ರೆ ಅವರ ಪೂರ್ಣ ಹೆಸರನ್ನ ಪ್ರದೀಪ್ ಈಶ್ವರ್ ಅಯ್ಯರ್ ಅಂತ ಹೇಳ್ಕೋತಾರೆ. ಇದರ ಹಿಂದೆ ಕೂಡ ಒಂದು ದೊಡ್ಡ ಕತೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರೇಸಂದ್ರದಲ್ಲಿ ಜನಿಸಿದ ಪ್ರದೀಪ್ ಬಲಿಜ ಸಮುದಾಯದ ಹುಡುಗ. ಆದ್ರೆ ಪ್ರದೀಪ್ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಅವರ ತಂದೆ ಈಶ್ವರ್ ಮಹಾರಾಷ್ಟ್ರದ ಶಿರಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಮಗನನ್ನ ಮಹಾರಾಷ್ಟ್ರಕ್ಕೆ ಕರೆಸಿಕೊಂಡ ಈಶ್ವರ್ ಅಲ್ಲಿನ ರಹತಾದ ಸೇಂಟ್ ಜೋನ್ಸ್ ಸ್ಕೂಲ್ಗೆ ಸೇರಿಸಿದ್ರಂತೆ. ಮಹಾರಾಷ್ಟ್ರದಲ್ಲಿ ಹುಡುಗನ ಹೆಸರ ಜೊತೆಗೆ ತಂದೆ ಹೆಸರು ಹಾಗೂ ಸರ್ನೇಮ್ ಅನ್ನ ಸೇರಿಸೋದು ಸಂಪ್ರದಾಯ. ಪ್ರದೀಪ್ ಅಡ್ಮಿಷನ್ ಟೈಮಲ್ಲೂ ಕೂಡ ಪ್ರದೀಪ್ ಅನ್ನೋ ಹೆಸರ ಜೊತೆಗೆ ಅವರ ತಂದೆ ಈಶ್ವರ್ ಹೆಸರು ಸೇರಿಕೊಳ್ತು. ಹಾಗೇನೆ ಒಂದು ಸರ್ನೇಮ್ ಕೂಡ ಬೇಕಲ್ವಾ. ಆ ಸ್ಕೂಲಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಹಲವಾರು ವಿದ್ಯಾರ್ಥಿಗಳು ಓದ್ತಾ ಇದ್ರು. ಅದರಲ್ಲಿ ಹೆಚ್ಚಿನ ಮಂದಿಯ ಸರ್ನೇಮ್ ಇದ್ದದ್ದು ಅಯ್ಯರ್ ಅಂತ. ಹೀಗಾಗಿ ಆ ಶಾಲೆಯಲ್ಲಿದ್ದ ಕ್ಲರ್ಕ್ ಪ್ರದೀಪ್ ಈಶ್ವರ್ ದಕ್ಷಿಣ ಭಾರತದ ಹುಡುಗ ಅಂತ ಒಂದು ಅಯ್ಯರ್ನ ಸೇರಿಸಿಬಿಟ್ಟ. ಅಲ್ಲಿಗೆ ಪ್ರದೀಪ್ ಈಶ್ವರ್ ಅಯ್ಯರ್ ಆಗಿಬಿಟ್ರು. ಈ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ಮುಗಿಸಿದ್ದಾರೆ. ಆನಂತರ ಒಂದಷ್ಟು ಸಮಯ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ತಮ್ಮನ್ನ ತಾವು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಅಂತ ಕೂಡ ಹೇಳ್ಕೋತಾರೆ. ಆನಂತರ ಅವರು ಒಂದು ನೀಟ್ ಅಕಾಡೆಮಿಯನ್ನು ಕೂಡ ತೆರೆದಿದ್ದಾರೆ. ಆ ಅಕಾಡೆಮಿಗೆ ಇವರೇ ಬಯಾಲಜಿ ಬ್ರಹ್ಮ ಕೂಡ ಆಗಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ಆಗಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ತಮ್ಮ ಅಫಿಡವಿಟ್ ನಲ್ಲಿ ಹೇಳ್ಕೊಂಡಿರೋ ಹಾಗೆ 34,07,770 ರೂಪಾಯಿಗಳಷ್ಟು ಆದಾಯವನ್ನು ಹೊಂದಿದ್ದಾರೆ. ಅವರ ಪತ್ನಿ 24,50,000 ಆದಾಯ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಪ್ರದೀಪ್ ವಿರುದ್ಧ 2 ಕ್ರಿಮಿನಲ್ ಕೇಸ್ಗಳು ಕೂಡ ಇವೆ. ಚುನಾವಣೆ ಸಂದರ್ಭದಲ್ಲಿ ತೆಲುಗು ಸಿನಿಮಾ ಸ್ಟೈಲಲ್ಲಿ ಭಾಷಣಗಳನ್ನು ಮಾಡಿ ಗಮನ ಸೆಳೆದಿದ್ದ ಪ್ರದೀಪ್ ಈಶ್ವರ್ ಗೆದ್ದ ಮೇಲೆ ಕ್ಷೇತ್ರದಾದ್ಯಂತ ಸಂಚಾರವನ್ನು ಶುರು ಮಾಡಿದ್ದಾರೆ. ಅವರ ಪ್ರವಾಸಗಳನ್ನು ನೋಡ್ತಾ ಇದ್ರೆ ನಮಗೆ ಆಂಧ್ರಪ್ರದೇಶದ ಧರ್ಮಾವರಂನ ಶಾಸಕ ಕೇತಿ ರೆಡ್ಡಿ ಅವರ ಪ್ರವಾಸಗಳು ನೆನಪಾಗುತ್ತವೆ. ಕೇತಿ ರೆಡ್ಡಿ ಕೂಡ ಜನಸಾಮಾನ್ಯರ ಜೊತೆ ಬೆರೆತು ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಅವರಿಗೆ ಬೇಕಾದ ಸವಲತ್ತುಗಳನ್ನು ಮನೆ ಬಾಗಿಲಲ್ಲೇ ಕಲ್ಪಿಸಿ ಕೊಡ್ತಾ ಇದ್ದಾರೆ. ಈಗ ಅದೇ ಸ್ಟೈಲ್ ಪ್ರದೀಪ್ ಈಶ್ವರಲ್ಲೂ ಕಾಣ್ತಾ ಇದೆ. ಇಲ್ಲಿ ಪ್ರದೀಪ್ ಈಶ್ವರರ ಈ ವರ್ತನೆ ಒಂದಷ್ಟು ಮಂದಿಗೆ ಸಿನಿಮಾ ರೀತಿ ಕಾಣ್ತಾ ಇದ್ರೆ ಮತ್ತಷ್ಟು ಮಂದಿ ಇದ್ರೆ ಇಂಥ ಶಾಸಕ ಇರಬೇಕು ಅಂತ ಇದ್ದಾರೆ. ಮತ್ತಷ್ಟು ಮಂದಿ ಇದು ತುಂಬಾನೇ ಓವರ್ ಆಗ್ತಾ ಇದೆ, ಎಷ್ಟು ದಿನ ಇರುತ್ತೋ ನೋಡೋಣ ಅಂತ ಇದ್ದಾರೆ. ಅದು ಅವರವರ ಭಾವಕ್ಕೆ ಬಿಟ್ಟ ವಿಚಾರ. ಇಲ್ಲಿ ಪ್ರದೀಪ್ ಈಶ್ವರ್ ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಈಗ ತೋರ್ತಾ ಇರೋ ಉತ್ಸಾಹವನ್ನ ಮುಂದಿನ 5 ವರ್ಷಗಳ ಕಾಲ ಉಳಿಸ್ಕೊಳ್ಳಿ. ರಾಜ್ಯದಲ್ಲಿ ಒಬ್ಬ ಪ್ರಾಮಿಸಿಂಗ್ ನಾಯಕ ಆಗಿ ಪ್ರದೀಪ್ ಈಶ್ವರ್ ಬೆಳಿಲಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೆ ಪ್ರದೀಪ್ ಈಶ್ವರ್ ಅಯ್ಯರ್ ಅನ್ನೋ ಯುವ ಶಾಸಕನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.